ಹಾಯ್ ಎಲ್ಲರೂ ನಮಸ್ಕಾರ, ನೀವು ನೋಡ್ತಾರೆ ಅದೈಡ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ RCB ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಇದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಮತ್ತು ಎಷ್ಟು ಗಂಟೆಗೆ ಇದು ಎಂಡ್ ಆಗುತ್ತೆ, ಮತ್ತು ಇದು ಎಲ್ಲಿ ನಡೆಯುತ್ತೆ, ಮತ್ತು ಇದಕ್ಕೆ ಯಾರೆಲ್ಲ ಭಾಗವಹಿಸ್ತಾರೆ, ಏನೆಲ್ಲ ಆಗುತ್ತೆ ಅಂತ ತಿಳಿಸ್ಕೊಡ್ತಾಕೊಡ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಅಂತ ಇನ್ನು ತಿಳಿಸ್ಕೊಡ್ತಾ. ಇದನ್ನು ಯಾವ ಥರ ಆನ್ಲೈನಲ್ಲಿ ನೋಡೋದಂತೆ ಕೂಡ ತಿಳಿಸ್ಕೊಡ್ತೀನಿ, ಎಲ್ಲಿ ಇದು ಇದಾಗುತ್ತೆ ಅಂತ. ಇನ್ನು ಮೊದಲನೇ ಓಸರಿ ನೋಡಿದ್ರೆ ಪಾಪ್ ಟು ಪ್ಲೇಸ್ ಅವರು ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದ್ರು ಈ ಅನ್ಬಾಕ್ಸ್ ಇವೆಂಟಲ್ಲಿ, ಮತ್ತು ಜರ್ಸಿ ಕೂಡ ಒಂದು ಸ್ವಲ್ಪ ಚೇಂಜ್ ಮಾಡಿಸಿದ್ರು, ಮತ್ತು ಕಿಟ್ಗಳು ಕೂಡ ಚೇಂಜ್ ಆಗಿದ್ದು, ಮತ್ತು ಈ ಸಲ ಕೂಡ ಚೇಂಜ್ ಆಗುವಂಥ ಲಕ್ಷಣ ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು ಜರ್ಸಿ ಕೂಡ ಕೆಲವೊಂದಷ್ಟೇ ಚೇಂಜ್ ಆಗುವಂಥ ಲಕ್ಷಣಗಳಿದೆ, ಜಾಸ್ತಿ ಕೂಡ ಚೇಂಜ್ ಆಗೋದಿಲ್ಲ. ಇನ್ನು ಕಿಟ್ಗಳು ಕೂಡ ಚೇಂಜ್ ಆಗುವಂಥ ಲಕ್ಷಣ ಕೂಡ ಇದೆ ಅಂತ ಹೇಳ್ಬೋದು. ಇನ್ನು ಅಫಿಷಿಯಲ್ ಆಗಿ ಇವು ಬ್ರಾಡ್ಕಾಸ್ಟರ್ ಕೂಡ ಚೇಂಜ್ ಆಗೋ ಲಕ್ಷಣ ಕೂಡ ಇದೆ ಅಂತ ಹೇಳ್ಬೋದು. ಆದ್ದರಿಂದ RCB ಕಿಟ್ಗಳು ಕೂಡ ಒಂದು ಸ್ವಲ್ಪ ಚೇಂಜಸ್ ಆಗೋ ಎಲ್ಲ ಲಕ್ಷಣ ಕೂಡ ಇದೆ ಅಂತ ಹೇಳ್ಬೋದು. ಇನ್ನು ಇದನ್ನು ಎಲ್ಲಿ ನೋಡ್ಬೋದು ಅಂದರೆ RCBಯ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಇದು ಲೈವ್ ಸ್ಟ್ರೀಮ್ ಆಗುತ್ತೆ ಅಂತ ಹೇಳ್ಬೋದು 7:00. ಇನ್ನು ಈ ಇವೆಂಟ್ 7:00 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಮುಗಿದು ಕೂಡ ಮಿಡ್ ನೈಟ್ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಇದು RCB ಇವೆಂಟು ಜೋರಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಇನ್ನು RCB ಟಿಕೆಟ್ ಬಂದು 800 ರೂಪಾಯಿ ಇದೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 800 ರೂಪಾಯಿಗೆ ಮಾರ್ತಾಯಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದು ಅಲೆ ಸೋಲ್ಡ್ ಔಟ್ ಆಗಿರೋ ಎಲ್ಲ ಲಕ್ಷಣ ಕೂಡ ಇದೆ ಅಂತ ಹೇಳ್ಬೋದು. ಇದಕ್ಕೆ 5 ರೂಪಾಯಿ ಬರುತ್ತೆ, ಮತ್ತು ಇದಕ್ಕೆ ಈಗ ಮೆನ್ಸ್ ಟೀಮು ಮತ್ತು ವುಮೆನ್ಸ್ ಟೀಮು ಎರಡೂ ಕೂಡ ಬರೋದಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಇನ್ನು ವುಮೆನ್ಸ್ ಟೀಮ್ ಅವ್ರ ಟ್ರೋಫಿ ಕೂಡ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಮೆನ್ಸ್ ಟೀಮ್ ಅವ್ರು ಕೂಡ ಭಾಗವಹಿಸ ಎಲ್ಲ ಲಕ್ಷಣಗಳು ಕೂಡ ಇದೆ ಅಂತ ಹೇಳ್ಬೋದು. ಮತ್ತು ಫಿಲ್ಮ್ ಸ್ಟಾರ್ಸ್ಗಳು ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಅಂತ ಹೇಳ್ಬೋದು. ಇನ್ನು ಮ್ಯೂಸಿಕ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ವೀಡಿಯೋ ನೋಡೋದಕ್ಕೆ